ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸ್ತಜ್ಞ ಗಿರೀಶ್ ಗುರುಜಿ ಮಿಥುನ ರಾಶಿ ಮತ್ತು ಮಿಥುನ ಲಗ್ನ ಈ ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅನ್ನೋದ್ಕಿಂತ ಮುಂಚೆ ಮಿಥುನ ರಾಶಿಯವರು ತಮ್ಮ ಲಕ್ ಫ್ಯಾಕ್ಟರ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಜೊತೆಗೆ ಅವರ ಭವಿಷ್ಯದ ಕನಸುಗಳನ್ನು ಹೇಗೆ ಈಡೇರಿಸ್ಕೊಳ್ಳೋದು ತಮ್ಮಲ್ಲಿರುವಂಥ ಒಂದು ಸಾಮರ್ಥ್ಯ ಆಗಿರ್ಬೋದು ಟ್ಯಾಲೆಂಟನ್ನು ಹೇಗೆ ವೃದ್ಧಿ ಮಾಡ್ಕೊಳ್ಳೋದು ಯಾವ ಗ್ರಹದಿಂದ ಅದು ಅನುಕೂಲ ಆಗುತ್ತೆ ಮತ್ತು ಯಾವ ಮುಖಿ ರುದ್ರಾಕ್ಷಿನ ಧಾರಣೆ ಮಾಡ್ಕೋಬೇಕು ನೋಡಿ ಮುಖ್ಯವಾಗಿ ನೀವು ಶುಕ್ರನನ್ನು ಬಲಿಷ್ಠ ಮಾಡಿಕೊಂಡಷ್ಟು ನಿಮ್ಮ ಲಕ್ ಫ್ಯಾಕ್ಟರ್ ತುಂಬ ಅದ್ಭುತವಾಗಿ ವರ್ಕ್ ಆಗುತ್ತೆ ನಿಮ್ಮ ಟ್ಯಾಲೆಂಟು ಕೂಡ ತುಂಬ ವೃದ್ಧಿ ಆಗುತ್ತೆ ನಿಮ್ಮ ಭವಿಷ್ಯ ಸೆಕ್ಯೂರ್ ಆಗುತ್ತೆ ಸೊ ಜೊತೆಗೆ ಹತ್ತು ಮುಖಿ ರುದ್ರಾಕ್ಷಿಯನ್ನು ನೀವು ಧಾರಣೆ ಮಾಡಬೇಕು ಅದರ ಜೊತೆಗೆ ಏನು ಮಾಡಬೇಕು ನೀವು ಬೆಳ್ಳಿಯಲ್ಲಿ ಈ ಶುಕ್ರನ ರತ್ನವನ್ನು ಧಾರಣೆ ಮಾಡೋದ್ರಿಂದ ಶುಕ್ರವಾರ ದಿವಸ ಸೊ ಅದರಿಂದ ನಿಮಗೆ ತುಂಬ ಅದ್ಭುತವಾದಂತಹ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು ಜೊತೆಗೆ ಲಕ್ ಫ್ಯಾಕ್ಟರ್ನ ಆಕ್ಟಿವೇಟ್ ಮಾಡ್ಬೋದು ಈ ಮಿಥುನ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಯಾವ ರೀತಿಯ ಒಂದು ಭವಿಷ್ಯ ಇದೆ ನೋಡಿ ಈ ಬ ಮಾರ್ಚ್ ತಿಂಗಳು ತುಂಬ ಉತ್ತಮವಾದಂತಹ ಬೆಳವಣಿಗೆ ಮತ್ತು ಬದಲಾವಣೆ ತರುವಂತಹ ತಿಂಗಳಾಗುತ್ತೆ ಇಷ್ಟು ದಿವಸದಲ್ಲಿ ನೀವೇನು ಸಮಸ್ಯೆಗಳನ್ನು ಅನುಭವಿಸಿದ್ದೀರಿ ಅದರಿಂದ ಆಚೆ ಬರುವಂತಹ ದಾರಿ ಮಾರ್ಗವನ್ನು ಕೊಡುತ್ತೆ ಮೊದಲನೇ ಹಂತ ಹದಿನಾರನೇ ತಾರೀಕಿನವರೆಗೂ ಸ್ವಲ್ಪ ಮಿಶ್ರಫಲ ಇರುತ್ತೆ ಅದಾದ ನಂತರ ನಿಮಗೆ ಉತ್ತಮದ ಫಲಗಳಿಗೆ ಮಿಥುನ ರಾಶಿಯವರು ನೋಡ್ಬೋದು ಯಾಕೆ ಅಂದರೆ ನೋಡಿ ಮುಖ್ಯವಾಗಿ ಗ್ರಹಗಳ ಸಂಯೋಗ ಒಂದು ಮೂರು ಗ್ರಹಗಳ ಸಂಯೋಗ ರವಿ ಬುಧ ಮತ್ತು ಶನಿಶ್ಚರ ನಿಮ್ಮ ಭಾಗ್ಯಸ್ಥಾನದಿಂದ ಸಂಚಾರ ಆಗ್ತದೆ ಸುಮಾರಷ್ಟು ವಿಚಾರಗಳಲ್ಲಿ ದೇವತಾ ಕಾರ್ಯಗಳಾಗಿರ್ಬೋದು ನಿಮ್ಮ ಹಿಂದೆ ಮಾಡಿದಂಥ ಎಫರ್ಟ್ಗೆ ಅನುಕೂಲ ತರುತ್ತೆ ಆದರೆ ವೃತ್ತಿಯಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ ಆದರೆ ಎರಡನೇ ಹಂತದಲ್ಲಿ ಗುರು ರವಿ ಮತ್ತು ಬುಧ ಶುಕ್ರನು ಕೂಡ ನೀವು ಉಚ್ಚ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ ಈ ಗ್ರಹಗಳ ಸಂಯೋಗ ತುಂಬ ಅದ್ಭುತವಾದಂತಹ ಫಲ ಕೊಡುತ್ತೆ ನಿಮಗೆ ಎರಡನೇ ಹಂತದಲ್ಲಿ ಜೊತೆಗೆ ಶುಕ್ರ ಲಾಭ ಸ್ಥಾನಕ್ಕೆ ಸಂಚಾರ ನಿಮಗೆ ಎರಡನೇ ಹಂತದಲ್ಲಿ ನಿಮ್ಮ ಒಂದು ಅದ್ಭುತವಾದಂತಹ ಫಲ ನಿಮ್ಮ ಲಕ್ ಫ್ಯಾಕ್ಟ್ರಲ್ಲಿ ಮತ್ತು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿ ರಾಹು ಜೊತೆಗಿದ್ದಾನೆ ಹಾಗಾಗಿ ನಿಮ್ಮ ಕುಟಿಲ ಬುದ್ಧಿ ನಿಮ್ಮ ಚಾಣಾಕ್ಷತನ ತುಂಬ ಅದ್ಭುತವಾಗಿರ್ಗಾಗುತ್ತೆ ಇನ್ನೊಂದು ಮುಖ್ಯವಾದದ್ದು ಮಂಗಳನ ಸ್ಥಳ ಬದಲಾವಣೆ ಎರಡನೇ ಹಂತದಲ್ಲಿ ಮಂಗಳನೇ ನಿಮಗೆ ನಿಮ್ಮ ದೈನಂದಿನ ದುಡಿಮೆ ಉದ್ಯೋಗದಲ್ಲಿ ವಿಳಂಬ ಮತ್ತು ಪೈಪೋಟಿ ಕೊಡುವಂಥ ಗ್ರಹ ಅದನ್ನು ನಿಮ್ಮ ರಾಶಿ ಪ್ರವೇಶ ಆಗ್ತಿರೋದ್ರಿಂದ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಆದರೆ ಕೆಲವೊಂದು ನಿಮ್ಮ ಸಾಮರ್ಥ್ಯದಲ್ಲಿ ವೃದ್ಧಿಯನ್ನು ಕೂಡ ಮಾಡ್ತಾನೆ ಮಂಗಳ ನೋಡಿ ಮುಖ್ಯವಾಗಿ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ಮಿಥುನ ರಾಶಿಯವರಿಗೆ ಹಣಕಾಸಿನ ಸ್ಥಿತಿ ಮೊದಲನೇ ಹಂತದಲ್ಲಿ ಸಾಧಾರಣವಾದಂತಹ ಆದಾಯ ಆದಾಯ ಇದ್ದಷ್ಟು ಖರ್ಚುಗಳು ಕೂಡ ಇರುತ್ತೆ ವಿಪರೀತ ಓಡಾಟಗಳಿರುತ್ತೆ ಗುರಿ ಇಲ್ಲದ ಪ್ರಯಾಣ ಇರುತ್ತೆ ದುಡ್ಡು ಕಾಸಿನ ವಿಚಾರದಲ್ಲಿ ಸಾಮಾನ್ಯವಾದಂಥ ಅಭಿವೃದ್ಧಿ ಇರುತ್ತೆ ಮೊದಲನೇ ಹಂತದಲ್ಲಿ ನೋಡಿ ನಿಮಗೆ ಮೊದಲನೇ ಹಂತದಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇರುತ್ತೆ ಆದರೆ ಎರಡನೇ ಹಂತದಲ್ಲಿ ನಿಮಗೆ ಹಣಕಾಸಿನ ಸ್ಥಿತಿ ವೃದ್ಧಿಯಾಗ್ತಾ ಹೋಗುತ್ತೆ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ನಿಮಗೆ ನಿಮ್ಮ ಒಂದು ಸೇವಿಂಗ್ಸನ್ನು ಮಾಡುವಂಥದ್ದಾಗಿರ್ಬೋದು ಹಿಂದೆ ಮಾಡಿದಂಥ ಹೂಡಿಕೆಯಿಂದ ಲಾಭ ಬರುವಂಥದ್ದಾಗಿರ್ಬೋದು ಜೊತೆಗೆ ಯಾರು ಈ ಇನ್ವೆಸ್ಟರ್ಸ್ ಇರ್ತಾರೆ ಬ್ಯಾಂಕ್ಸ್ಗಳಿರ್ತಾರೆ ಮತ್ತು ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಂಥದ್ದೇ ಮತ್ತು ಮೆಡಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿರ್ತಾರೆ ಅವರಿಗೆ ಆದಾಯದ ಮಟ್ಟ ಚೆನ್ನಾಗಿರುತ್ತೆ ಬೇರೆ ಫೀಲ್ಡ್ ಇರೋರಿಗೆ ಸ್ವಲ್ಪ ಸಾಧಾರಣ ಮಟ್ಟದ ಅನುಕೂಲಗಳಾಗುವಂತದ್ದಿರುತ್ತೆ ಎರಡನೇ ಹಂತದಲ್ಲಿ ನೋಡಿ ಸುಮಾರಷ್ಟು ವಿಷಯಗಳಲ್ಲಿ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ನಿಮ್ಮ ಒಂದು ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿದಂಥ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ರವಿ ದಶಮದಲ್ಲಿರ್ತಾನೆ ಬುಧನ ಜೊತೆಗೆ ವೈಯಕ್ತಿಕವಾದಂಥ ವ್ಯಕ್ತಿತ್ವ ಸ್ವಂತದ ವ್ಯಾಪಾರ ಮಾಡುವವರಿಗೆ ತುಂಬ ಉತ್ತಮವಾದಂಥ ಆದಾಯ ಮತ್ತು ಧನಯೋಗಗಳನ್ನು ಆ್ಯಕ್ಟಿವೇಟ್ ಮಾಡ್ತಾನೆ ಮಂಗಳನ್ನು ಕೂಡ ನಿಮ್ಮ ರಾಶಿ ಪ್ರವೇಶ ಮಾಡಿದಾಗ ಜೊತೆಗೆ ನಿಮ್ಮ ಸಾಮರ್ಥ್ಯ ಪ್ರಯತ್ನ ಇಷ್ಟು ದಿವಸ ಮಾಡಿದಂಥ ಪ್ರಯತ್ನದಲ್ಲಿ ಏನು ವಿಳಂಬ ಸೋಲು ಇತ್ತು ಪೈಪೋಟಿನಲ್ಲಿ ಏನಾಗ್ತೈತೆ ನೀವು ಕಾಂಪೀಟ್ ಮಾಡಿದ್ರೂ ಕೂಡ ನಿಮಗೆ ಲಾಭ ಬರ್ತೀವಿ ಿಲ್ಲ ಈವಾಗ ಅದು ಬದಲಾಗುತ್ತೆ ಮಂಗಳ ಪರಿವರ್ತನೆ ಆದ ಮೇಲೆ ಸೊ ಹಾಗಾಗಿ ದುಡ್ಡು ಕಾಸು ಮಾಡೋದಕ್ಕೆ ತುಂಬಾ ಉತ್ತಮವಾದಂಥ ಅವಕಾಶಗಳು ಎರಡನೇ ಹಂತದಲ್ಲಿ ನಿಮಗೆ ವೃದ್ಧಿ ಆಗ್ತಾ ಬರುತ್ತೆ ಸೊ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಂಡು ಕೆಲಸ ಮಾಡಿದ್ರೆ ಅಭಿವೃದ್ಧಿ ಜಾಸ್ತಿ ಮಂಗಳ ನಿಮ್ಮ ರಾಶಿ ಪ್ರವೇಶ ಮಾಡಿದಾಗ ತುಂಬಾ ಆತುರತೆ ಸಿಡುಕ್ ಸ್ವಭಾವ ಅಗ್ರೆಸಿವ್ ಜಾಸ್ತಿ ಇರುತ್ತೆ ಎಲ್ಲರ ಜೊತೆಗೆ ನೀವು ಬಿಡ್ತೀರಾ ಮತ್ತು ಕಲಹಗಳ ಹಾಗೆ ಆಗುತ್ತೆ ಮಂಗಳ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಆ ಬದಲಾವಣೆ ಬರ್ತಾನೆ ಹಾಗಾಗಿ ತಾಳ್ಮೆ ಇರಬೇಕು ನಿಮ್ಮ ಒಂದು ಮಾಡುವಂತಹ ಒಂದು ಏನೇ ಎಕ್ಷನ್ ಇದ್ದರೂ ಕೂಡ ನಿಮ್ಮಲ್ಲಿ ಅದನ್ನು ಕಾನ್ಷಿಯಸ್ನೆಸ್ಸಲ್ಲಿ ಇರಬೇಕು ಅಂದರೆ ಯಾವುದೇ ರೀತಿಯಲ್ಲಿ ಬೇರೆಯವರಿಗೆ ಇರಿಸುಮರಿಸುವಂಥ ಒಂದು ಪ್ರಯತ್ನ ಮಾಡಬಾರ್ದು ನೋಡಿ ಮತ್ತು ಮುಖ್ಯವಾಗಿರೋದು ನಿಮಗೆ ಮೊದಲನೇ ಹಂತದಲ್ಲಿ ಶನಿ ಗುರು ಮತ್ತು ಶನಿ ಬುಧ ಮತ್ತು ರವಿ ಈ ಮೂರು ಗ್ರಹಗಳ ಸಂಯೋಗ ಭಾಗ್ಯದಲ್ಲಿರೋದರಿಂದ ಹಿರಿಯರ ಜೊತೆಗಾಗಿರ್ಬೋದು ಅವ್ರ ವಾದ ವಿವಾದಕ್ಕೆ ಹೋಗಬೇಡಿ ಜೊತೆಗೆ ದೂರದ ಪ್ರಯಾಣ ಆಗುತ್ತೆ ಸ್ವಲ್ಪ ಗುರಿ ಇಲ್ಲದ ಪ್ರಯಾಣ ಆಕಸ್ಮಿಕ ಟ್ರಾವೆಲ್ ಮಾಡುವಂತಹ ಯೋಗಗಳಿರುತ್ತೆ ಸಂಬಂಧಗಳನ್ನು ಸರಿ ಮಾಡಿಕೊಳ್ಳುವಂಥದ್ದು ಒತ್ತಡ ಜಾಸ್ತಿ ಇರುತ್ತೆ ನಿಮಗೆ ಬೇಡ ನಿಮಗೆ ಇಷ್ಟ ಇಲ್ಲದಿದ್ದರೂ ಕೂಡ ಪ್ರಯಾಣ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ ಸೊ ಹಾಗಾಗಿ ನಿಮ್ಮ ತಾಳ್ಮೆಯ ಪರೀಕ್ಷೆ ಈ ಬರುವಂಥ ತಿಂಗಳಲ್ಲಿ ಮೊದಲನೇ ಹಂತದಲ್ಲಿರುತ್ತೆ ಆದರೆ ಎರಡನೇ ಹಂತದಲ್ಲಿ ನಿಮ್ಮ ಸುಖ ಸೌಕರ್ಯಗಳಲ್ಲಿ ವೃದ್ಧಿಯಾಗುವಂಥ ಅವಕಾಶಗಳು ಕುಟುಂಬ ಮತ್ತು ಅವರಿಂದ ಸಹಕಾರ ಬರೋದು ಗುರುವಿನ ದೃಷ್ಟಿ ನಿಮ್ಮ ಕುಟುಂಬ ಸ್ಥಾನ ಷಷ್ಠ ಸ್ಥಾನದಲ್ಲಿ ಯಾರಿಗೆ ಅಗ್ರಿಕಲ್ಚರ್ ಆಗಿರ್ಬೋದು ಲ್ಯಾಂಡ್ ಆಗಿರ್ಬೋದು ಮತ್ತು ಮನೆಯಿಂದನೇ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ ಅಂಥವ್ರಿಗೆ ತುಂಬ ಉತ್ತಮವಾದಂಥ ಅವಕಾಶಗಳು ಶುಕ್ರ ಬಲಿಷ್ಠ ಇರೋದ್ರಿಂದ ವಾಹನಗಳಿಂದ ಅನುಕೂಲಗಳಾಗಿರ್ಬೋದು ಭೂಮಿಯಲ್ಲಿ ಭೂಮಿ ಭೂಮಿ ಪ್ರಾಪ್ತಿಯಾಗೋದು ಇಲ್ಲಾಂದರೆ ಮನೆ ಕಟ್ಟಿರ್ತೀರ ಅದನ್ನು ಇನಾಗ್ರೇಷನ್ ಮಾಡೋಕ್ಕೆ ಏನಾರು ಅನಾನುಕೂಲಗಳಿದ್ರೆ ಅದಕ್ಕೆ ಅನುಕೂಲಗಳಾಗತ್ತೆ ಬಾಡಿಗೆ ಮನೆ ಬಾಡಿಗೆದಾರ ಬರ್ತಾಯಿಲ್ಲ ಕಮರ್ಷಿಯಲ್ ಪ್ರಾಪರ್ಟಿ ಇರುತ್ತೆ ಅದಕ್ಕೆ ಅನುಕೂಲ ಆಗ್ತಿಲ್ಲ ಅಂದರೆ ಅವಕ್ಕೆಲ್ಲ ಅನುಕೂಲಕರವಾದಂಥ ವಾತಾವರಣ ಎರಡನೇ ಹಂತದಲ್ಲಿರುತ್ತೆ ಗುರು ಮತ್ತೆ ರವಿ ಎರಡನೇ ಹಂತದಲ್ಲಿ ಬುಧನ ಜೊತೆಗೆ ಸಂಯೋಗ ಆದಾಗ ನಿಮ್ಮ ಒಂದು ಕೆಲಸ ಮಾಡುವಂತಹ ಒಂದು ಆಗಿರ್ಬೋದು ನಿಮ್ಮ ಜಾಣ್ಮೆ ಆಗಿರ್ಬೋದು ನಿಮ್ಮಲ್ಲಿರುವಂಥ ಟ್ಯಾಲೆಂಟು ತುಂಬ ಆಗುತ್ತೆ ಜೊತೆಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಯಾರಿದ್ದಾರೆ ಅವರಿಗೆ ತುಂಬ ಉತ್ತಮವಾದಂಥ ಅವಕಾಶಗಳು ಅಭಿವೃದ್ಧಿಯನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ ಜೊತೆಗೆ ಮುಖ್ಯವಾಗಿ ಯಾರು ಜಾಬ್ಗೆ ಉದ್ಯೋಗಕ್ಕೆ ಅವ್ರಿಗೆ ಯಾವುದಾದ್ರೂ ಉದ್ಯೋಗದ ಅವಕಾಶಗಳಾಗಿರ್ಬೋದು ಅವ್ರು ಮಾಡುವಂಥ ಪ್ರಯತ್ನದಲ್ಲಿ ಅವಕಾಶಗಳ ಕೊರತೆ ಇತ್ತು ಅಂದರೆ ಅವರಿಗೆ ಮಂಗಳನ ಸ್ಥಳ ಬದಲಾವಣೆ ಹದಿನಾರನೇ ತಾರೀಕಿನ ನಂತರ ನಿಮಗೆ ತುಂಬ ಉತ್ತಮವಾದಂಥ ಅವಕಾಶಗಳು ಮತ್ತು ರವಿ ಮತ್ತು ಬುಧ ಮತ್ತು ಗುರು ಈ ಮೂರು ಗ್ರಹಗಳ ಸಂಯೋಗ ಒಂದು ತಿಂಗಳ ಕಾಲ ಇರುತ್ತೆ ಒಂದು ತಿಂಗಳಲ್ಲಿ ನಿಮಗೆ ಹೊಸ ಇಂಟರ್ವ್ಯೂ ಕಾಲ್ಸ್ ಆಗಿರ್ಬೋದು ಹೊಸ ಉದ್ಯೋಗದ ಅಪಾರ್ಚುನಿಟೀಸ್ ಆಗಿರ್ಬೋದು ಸ್ವಂತದ ವ್ಯಾಪಾರ ಮಾಡುವಂಥ ಒಂದು ಅವಕಾಶಗಳಾಗಿರ್ಬೋದು ಇವೆಲ್ಲವೂ ಕೂಡ ವೃದ್ಧಿ ಆಗುತ್ತೆ ಸೊ ಹಾಗಾಗಿ ಬರುವಂಥ ತಿಂಗಳು ಎರಡನೇ ಹಂತ ತುಂಬ ಅವಕಾಶಗಳಿರುತ್ತೆ ನಿಮಗೆ ಮೊದಲನೇ ಹಂತದಲ್ಲಿ ನೀವು ಪ್ರಯತ್ನ ಮಾಡ್ತಾ ಇರಬೇಕು ಎರಡನೇ ಹಂತದಲ್ಲಿ ಅದನ್ನು ಸಕ್ಸಸ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾಗಿ ಈವಾಗ ನಿಮ್ಮ ದೈನಂದಿನ ದುಡಿಮೆಯಲ್ಲಿ ಕನ್ಸಿಸ್ಟೆನ್ಸಿ ನೀವು ಮಾಡುವಂಥ ನಿಮ್ಮ ಹೆಸರು ಕೀರ್ತಿ ಗೌರವ ಎಷ್ಟು ದಿವಸ ಮಾಡೋದು ಪ್ರ ಸ್ಟಾರ್ಟ್ ಮಾಡ್ತಿದ್ರಿ ಎಫರ್ಟ್ ಹಾಕ್ತಿದ್ರಿ ಆದರೆ ಎಂಡ್ ರಿಸಲ್ಟ್ ಬರ್ತಾ ಇರಲಿಲ್ಲ ಈವಾಗ ಆ ರಿಸಲ್ಟನ್ನು ನೋಡುವಂತಹ ಸಮಯ ಯಾರಿಗೆ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಹಾಗಾಗಿ ಗುರು ದಶಮದಲ್ಲಿ ಇದ್ದಷ್ಟು ಶುಕ್ರನ ಜೊತೆಗೆ ಬುಧ ರವಿಯ ಜೊತೆಗೆ ಇದ್ದಷ್ಟು ಅದ್ಭುತವಾದಂತಹ ಫಲ ನೀವು ನಿರೀಕ್ಷೆ ಮಾಡ್ಬೋದು ಜೊತೆಗೆ ಮುಖ್ಯವಾಗಿ ನಿಮಗೆ ಶುಕ್ರ ಎರಡನೇ ಹಂತದಲ್ಲಿ ನಿಮಗೆ ಲಾಭ ಸ್ಥಾನಕ್ಕೆ ಸಂಚಾರ ಮಾಡ್ತಾನೆ ಅಲ್ಲೇನಾಗುತ್ತೆ ನಿಮಗೆ ಸಂಬಂಧಗಳಲ್ಲಾಗಿರ್ಬೋದು ಮದುವೆ ವಿಚಾರದಲ್ಲಾಗಿರ್ಬೋದು ಯಾವುದಾದ್ರೂ ಒಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರ ರಾಹು ಮತ್ತು ಶುಕ್ರನ ಯುತಿ ಚೆನ್ನಾಗಿರೋದ್ರಿಂದ ಯಾರಿಗಾದರೂ ಮದುವೆ ಮಾಡ್ಕೊಳ್ಬೇಕಂತ ಅವಕಾಶಗಳು ಇಷ್ಟ ಅಂದರೆ ಕುಟುಂಬದವರ ವಿರುದ್ಧ ಇರುತ್ತೆ ಆದರೂ ಕೂಡ ನಿಮಗೆ ಒಂದು ಅನುಕೂಲ ನಿಮ್ಮ ಕುಟುಂಬದವರಿಗೆ ಮನೆ ಒಲಿಸುವಂತಹ ಅವಕಾಶಗಳು ಬರುವಂತಹ ಸಾಧ್ಯತೆ ಜೊತೆಗೆ ಒಂದು ದೊಡ್ಡ ಮಟ್ಟದ ಒಂದು ಧನಯೋಗ ಈ ಬರುವಂತಹ ತಿಂಗಳಲ್ಲಿ ನೋಡಬಹುದು ಶುಕ್ರ ಯಾವಾಗ ರಾಹುವಿನ ಜೊತೆ ದೃಷ್ಟಿ ಮಾಡ್ತಾನೆ ಪಂಚಮದ ಮೇಲೆ ಇದ್ದಾಗ ನಿಮ್ಮ ಒಂದು ಸೇವಿಂಗ್ಸ್ ಇಂಪ್ರೂವ್ ಮಾಡ್ತಾನೆ ಇದು ನಿಮ್ಮ ಒಂದು ಲಕ್ಕು ಮತ್ತು ನಿಮ್ಮ ಒಂದು ಟ್ಯಾಲೆಂಟ್ಗೆ ಸಂಬಂಧಪಟ್ಟಂಗೆ ಶೇರ್ ಮಾರ್ಕೆಟಲ್ಲಿ ಈ ವಿಚಾರದಲ್ಲಿ ಎರಡನೇ ಹಂತದಲ್ಲಿ ನೀವು ಹೂಡಿಕೆ ಆಗಿರ್ಬೋದು ಶಾರ್ಟ್ ಇನ್ಕಮಲ್ಲಿ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭ ಮಾಡುವಂಥದ್ದಾಗಿರ್ಬೋದು ಇಂಥ ವಿಚಾರದಲ್ಲಿ ನಿಮಗೆ ಅತಿಯಾದ ಲಾಭಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ ರಾಶಿ ಮಿತ್ರ ಲಗ್ನವರಿಗೆ ಇದು ತುಂಬ ಉತ್ತಮವಾದಂಥ ಅವಕಾಶ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು ಜೊತೆಗೆ ಮಂಗಳ ನೋಡಿ ನಿಮಗೆ ಶಿಷ್ಟಾಧಿಪತಿಯಾಗಿ ಲಗ್ನದಲ್ಲಿ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಮತ್ತು ನಿಮಗೆ ಲಾಭದ ಬಗ್ಗೆನೇ ಗುರಿ ಇರುತ್ತೆ ನಿಮ್ಮ ಗುರಿ ಹುಟ್ಟುವಂತಹ ಮಾನಸಿಕ ಸ್ಥಿತಿ ಹೆಚ್ಚಿನ ಶ್ರಮ ಸಮಸ್ಯೆಗಳನ್ನು ದೀರ್ಘಕಾಲದ ಸಮಸ್ಯೆಗಳನ್ನು ಬಗೆಹರಿಸುವಂಥವಂತಹ ಒಂದು ಸಾಮರ್ಥ್ಯ ಮಂಗಳ ನಿಮಗೆ ಕೊಡ್ತಾನೆ ಹಾಗಾಗಿ ಬರುವಂಥ ತಿಂಗಳು ತುಂಬ ಉತ್ತಮವಾದಂತಹ ಫಲವನ್ನು ನಿರೀಕ್ಷೆ ಮಾಡ್ಬೋದು ಜೊತೆಗೆ ಲೀಗಲ್ ಡಿಸ್ಪ್ಯೂಟ್ಸು ಬೇಡದೇ ಇರೋ ವಿಚಾರಗಳೆಲ್ಲ ನಿಮಗೆ ಒಂದು ಮಾನಸಿಕ ಒತ್ತಡ ಇತ್ತು ಅದನ್ನು ಕಡಿಮೆ ಆಗುತ್ತೆ ಆದರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳಾಗುವಂಥ ಸಾಧ್ಯತೆ ಇರುತ್ತೆ ಬಟ್ ಮುಂಚಿನಿಗಿಂತಲೂ ತುಂಬ ಉತ್ತಮವಾದಂಥ ಅನುಕೂಲಗಳು ಮಂಗಳ ಲಗ್ನ ರಾಶಿ ಪ್ರವೇಶ ಮಾಡಿದಾಗ ದೇಹದಲ್ಲಿ ಕಾಂತಿ ಆಗಿರ್ಬೋದು ಕರೆಂಟ್ ಆಗಿರ್ಬೋದು ದೇಹದಲ್ಲಿ ಒಂದು ಉಷ್ಣ ಆಗಿರ್ಬೋದು ಇದು ಜಾಸ್ತಿ ಆಗುತ್ತೆ ಹುಣ್ಣು ಗಾಯ ರಕ್ತ ಕೆಡುವುದು ಇದೆಲ್ಲ ಕೂಡ ಇರುತ್ತೆ ಜ್ವರ ಬಾಧೆ ಇದು ಬರುವಂತಹ ಸಾಧ್ಯತೆ ಇರುತ್ತೆ ಸ್ವಲ್ಪ ಫೀವರ್ ಇರುತ್ತೆ ಮುಂಚೆ ಚಿಕ್ಕ ಸಣ್ಣ ಪುಟ್ಟದ್ದು ಏನಾದ್ರೂ ಗಾಯಗಳಿದ್ರೆ ಅದು ಸ್ವಲ್ಪ ಉಲ್ಬಣಗಳಾಗುವಂಥ ಇರುತ್ತೆ ಬೇಗ ಮಾಯೋದಿಲ್ಲ ಯಾಕಂದರೆ ಮಂಗಳ ಹುಣ್ಣು ಗಾಯಕ್ಕೆ ತುಂಬ ಒಂದು ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾನೆ ಸೊ ಹಾಗಾಗಿ ಮಂಗಳನಿಗೆ ಸ್ವಲ್ಪ ಪರಿಹಾರವನ್ನು ಮಾಡ್ಕೋಬೇಕು ಜೊತೆಗೆ ಯಾವುದೇ ರೀತಿಯ ಡಿಸ್ಪ್ಯೂಟ್ಸಿ ಬರುವಂಥ ತಿಂಗಳಲ್ಲಿ ಶಮನ ಆಗುವಂತದ್ದಾಗಿರುತ್ತೆ ಲೀಗಲ್ ಪ್ರಾಬ್ಲಮ್ಸ್ ಇರೋದಿಲ್ಲ ಇದ್ರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂತದ್ದಿರುತ್ತೆ ಅದನ್ನು ನಿಮಗೆ ಬಗೆಹರಿಸಿಕೊಳ್ಳುವಂತ ಅವಕಾಶ ಕೂಡ ಶುಕ್ರ ಮತ್ತೆ ರಾಹು ಲಾಭ ಸ್ಥಾನದಲ್ಲಿರೋದ್ರಿಂದ ಕುಟಿಲ ಬುದ್ಧಿ ನಿಮ್ಮ ಸಕ್ಸಸ್ ರೇಟ್ ನಿಮ್ಮ ಬುದ್ಧಿವಂತಿಕೆಯಿಂದ ನೋಡುವಂತಹ ಒಂದು ಅವಕಾಶಗಳು ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ ಹಾಗಾಗಿ ನಿಮ್ಮ ಬುದ್ಧಿ ಆಲೋಚನೆ ಮತ್ತು ಶಾರ್ಟ್ಕಟ್ ರೂಟನ್ನು ಹುಡುಕಿ ಬೇಗ ಸಕ್ಸಸ್ ಆಗ್ತೀರಾ ಬೇರೆಯವರ ಸಹಕಾರವನ್ನು ಪಡೆಯಿರಿ ನಿಮಗೆ ಮುಜುಗರ ಆಗ್ತಾ ಇತ್ತು ಇಷ್ಟು ದಿವಸ ಆದರೆ ಈಗ ನೀವು ಬೇರೆಯವರ ಸಹಕಾರದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡುವಂಥ ಅವಕಾಶಗಳಿರುತ್ತೆ ಸೊ ಹಾಗಾಗಿ ಏನು ಪರಿಹಾರ ಮಾಡ್ಕೋಬೇಕು ಈ ಬರುವಂಥ ತಿಂಗಳಲ್ಲಿ ಮುಖ್ಯವಾಗಿ ಮಂಗಳ ರಾಶಿ ಮತ್ತು ಲಗ್ನದಿಂದ ಸಂಚಾರ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು ನಿಮ್ಮ ಆರೋಗ್ಯ ಮತ್ತು ನಿಮ್ಮಲ್ಲಿರುವಂಥ ಒಂದು ಆಕಸ್ಮಿಕವಾದಂಥ ಉದ್ವೇಗ ಮತ್ತೆ ಆ ತೀವ್ರತೆಯನ್ನು ಕಡಿಮೆ ಮಾಡ್ತಾನೆ ಜೊತೆಗೆ ಅದರ ಜೊತೆಗೆ ನೀವು ಶನಿಶ್ಚರನ ಆರಾಧನೆ ಮಾಡಿ ಭಾಗ್ಯಸ್ಥಾನದಲ್ಲಿ ರವಿ ಮತ್ತು ಶನಿಶ್ಚರನ ಸಂಯೋಗ ರುದ್ರಸ್ತುತಿ ಇಲ್ಲಾಂದರೆ ಶನಿವಾರ ದಿವಸ ನೀವು ಶನಿಶ್ಚರನಿಗೆ ಪರಿಹಾರ ಮಾಡಿಕೊಳ್ಳೋದು ಮತ್ತೆ ಇಲ್ಲಾಂದ್ರೆ ಈಶ್ವರನಿಗೆ ಅಭಿಷೇಕವನ್ನು ಕೊಡೋದು ಶನಿವಾರ ಮತ್ತೆ ಸೋಮವಾರ ಇದರಿಂದ ನಿಮಗೆ ಮಾನಸಿಕವಾದಂಥ ತೃಪ್ತಿ ನೆಮ್ಮದಿ ಇರುತ್ತೆ ಮತ್ತೆ ಅವಕಾಶಗಳು ಕೂಡ ನಿಮಗೆ ಫಲಕಾರಿಯಾಗುತ್ತೆ ಹೇಳಿದಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ